ನಮಸ್ತೆ ಅಹೋರಾತ್ರ, ಚೆನ್ನಾಗಿದ್ದೀರಾ? ನಾನಿವತ್ತು ನಿಮ್ಮ ಹತ್ರ ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನೀವು ಮೊನ್ನೆ ಇತ್ತೀಚಿನ ವೀಡಿಯೋದಲ್ಲಿ ಒಂದು ಹೇಳಿದ್ದೀರ, ಪೈಲ್ಸ್ಗೆ ಮತ್ತು ಫಿಸ್ತುಲ ಇದಕ್ಕೆಲ್ಲ B17 ಅಂತ ತಗೊಳ್ಬೇಕು ಅಂತ. ಅದರಿಂದ ತುಂಬ ಜನಕ್ಕೆ ತುಂಬ ಉಪಯೋಗ ಆಗಿರ್ಬೋದು, ತುಂಬ ನೋಡ್ತಾರೆ, ಬಡವ್ರಿಗಂತೂ ತುಂಬ ಹೆಲ್ಪ್ ಆಗಿರುತ್ತೆ. ಸೊ ಇದೇ ಥರ ನಾನು ಇನ್ನೊಂದು ನಿಮ್ಮ ಹತ್ರ ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಆ್ಯಕ್ಚುಲಿ ಇವಾಗ ಆರ್ಥ್ರೈಟಿಸು, ಈ ಸ್ಪಾಂಡಿಲಿಟಿಸಿಂದ ನಮ್ಮ ದೇಶದಲ್ಲಿ ಸುಮಾರು ಬಡವರು, ಸುಮಾರು ಜನ ತುಂಬ ನರಳ್ತಾ ಇದ್ದಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಯಾವುದೇ ರೀತಿ ಮೆಡಿಸಿನ್ ಇಲ್ಲ. ನೀವು ಮೊನ್ನೆ ಯಾಕೆ ಪೈಲ್ಸ್ ಮತ್ತು ಫಿಸ್ತುಲಾಗಿ ಹೇಳಿದ್ರಿ, ಅದೇ ರೀತಿ ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಇದ್ದರೆ ದಯವಿಟ್ಟು ತಿಳಿಸಿ. ಎಷ್ಟೊಂದು ಜನ ಬಡವರಿಗೆ, ಎಷ್ಟೊಂದು ಜನ ಇದಕ್ಕೆ ತುಂಬ ಗೊತ್ತಾಗುತ್ತೆ, ಮತ್ತು ಈ ಕಾಯಿಲೆ ಬಂದಿದೆ ಅಂತಲೂ ಗೊತ್ತಾಗೋದಿಲ್ಲ, ತಾವು ನೋವಿನಲ್ಲಿಯೇ ನರಳ್ತಾ ಇರ್ತಾರೆ. ಎಸ್ಪೆಷಲಿ ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವ್ರಿಗೆಲ್ಲ ತುಂಬ ರ್ಯೂಮಟಾಲಜಿಸ್ಟು ಏನೇ ಇದೆ, ತುಂಬಾ ಏನು ಮಾಡ್ತಾಯಿದ್ದಾರೆ, ದುಡ್ಡನ್ನು ಇದು ಮಾಡ್ತಾಯಿದ್ದಾರೆ. ಈವನ್ ನನ್ನ ತಾಯಿಗೆ 3 ವರ್ಷದ ಮುಂಚೆ ಈ ಆರ್ಥ್ರೈಟಿಸ್ ಪ್ರಾಬ್ಲಮ್ ಬಂದಿತ್ತು, ತುಂಬಾ ನರಳಾಡಿದ್ರು. ಸೊ ಅದಾದಮೇಲೆ ಒಳ್ಳೆಯ ಚಿಕಿತ್ಸೆ ಕೊಡಿಸಿ, ಇವತ್ತೂ ಇಂಗ್ಲೀಷ್ನಲ್ಲಿ ಪರ್ಮನೆಂಟ್ ಟ್ರೀಟ್ಮೆಂಟ್ ಇಲ್ಲದ ಕಾರಣ ಅವರು ನೋವಿನಲ್ಲೇ ಇದ್ದಾರೆ. ಇನ್ನೊಂದು ಏನಾಯ್ತಂದರೆ, ಇದು ಒಂದು ಹೆರಿಡಿಟ್ರಿ ಕಾಯಿಲೆ ಆಗಿರೋದ್ರಿಂದ ನನಗೆ, ಸೊ ನನಗೂ 1.5 ವರ್ಷ ಮುಂಚೆಯಿಂದ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಬ್ಯಾಕ್ ಪೇನ್ ಆಗಿರ್ಬೋದು, ಇದಾಗಿರ್ಬೋದು, ಇದೆಲ್ಲ ಸ್ಟಾರ್ಟ್ ಆಯಿತು. ಸೊ ಫೈನಲಿ ಗೊತ್ತಾಯಿತು ಇದು ಒಂದು ಆ್ಯಂಕಿಲೋಸಿಂಗ್ ಸ್ಪಾಂಡಿಲಿಟಿಸ್ ಅಂತ. ನೋಡ್ತಲಿರೋ ಡಾಕ್ಟ್ರೇ ಇಲ್ಲ ಬೆಂಗಳೂರು ಇದರಲ್ಲೆಲ್ಲ, ಬಟ್ ಏನೇ ಆದ್ರೂ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಕಡಿಮೆ ಆಗುತ್ತೆ, ಆಮೇಲೆ ಆಗೋದಿಲ್ಲ. ಸೊ ಇದು ನನ್ನ ಮನೆ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಸುಮಾರು ಜನ ಇದರಲ್ಲಿ ನರಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಮಾರ್ಗದರ್ಶನ ತುಂಬಾ ಉಪಯೋಗ ಆಗುತ್ತೆ. ಧನ್ಯವಾದಗಳು. ಹರತ್ರ ನೋಡೋ, ಅದು B17 ಅಲ್ಲ, BC17. ನೀನು ಹೇಳಿದ ಆರ್ಥರೈಟಿಸು ಅದಕ್ಕೆಲ್ಲ BC19, ಬಟ್ BC17 ಅಷ್ಟು ಫಾಸ್ಟ್ ರಿಸಲ್ಟ್ BC19 ಅಲ್ಲಿ ಇರೋದಿಲ್ಲ. BC19 CAT-ಗೂ ಆಗುತ್ತೆ, ತುಂಬ ಲಾಂಗ್ ಟೈಮ್ ತಗೋಬೇಕಾಗುತ್ತೆ. ತುಂಬ ಧನ್ಯವಾದ ಅವರತ್ರ. BC19 ಸೊ ನನಗೆ ಮತ್ತು ನಮ್ಮ ತಾಯಿಗೆ ಫಸ್ಟ್ ತೊಗೊಂಡು ಸ್ಟಾರ್ಟ್ ಮಾಡ್ತೀನಿ, ಮತ್ತು ಬೇರೆ ಯಾರ್ಯಾರು ಇದ್ದಾರೋ ಎಲ್ಲರಿಗೂ ರೆಫರ್ ಮಾಡ್ತೀನಿ. ನಿಮ್ಮ ವಿಷಯ ತುಂಬ ಉಪಕಾರ ಆಯಿತು, ತುಂಬ ಧನ್ಯವಾದ, ತುಂಬ ಥ್ಯಾಂಕ್ಸ್.